ನೀವು ಹುಡುಗರೆಲ್ಲ ಹೇಗೇನೆ. ಹುಡುಗಿರ ಏನಾದರೂ 10 ನಿಮಿಷ ಲೇಟ್ ಆಗಿ ಬಂದ್ರೆ ಸಿಟ್ಟು, ಲವ್ ಲೆಟರ್ ಕೊಡೋದು ಲೇಟ್ ಆದ್ರೂ ಸಿಟ್ಟು, ಟೈಮ್ ಆಯ್ತು ಮನೆಗೆ ಹೋಗ್ಬೇಕು ಅಂದ್ರೆ ಅದಕ್ಕೂ ಸಿಟ್ಟು. ಹೇಗಪ್ಪ ಹೇಗೋದು ನಿಮ್ಮಂತ ಹುಡುಗರತ್ರ? ನೀವು ಹುಡುಗಿರೆಲ್ಲ ಹೀಗೇನೆ, ಎಲ್ಲಿರ್ತಿರೋ ಬಂದು ಎದೆ ಒಳಗೆ ಕೂತ್ಕೋತೀರಾ, ಸವಿ ನೆನಪುಗಳನ್ನ ಬಿಟ್ಟು ಒಂಟಿ ಮಾಡಿ ಮನೆಗೆ ಹೋಗ್ತೀರಾ. ಮತ್ತೆ ನೀವು ಬರೋವರೆಗೂ ಬರ್ಲಿಲ್ವಲ್ಲ ಅನ್ನೋ ಚಿಂತೆ, ಬಂದ್ಮೇಲೆ ಮತ್ತೆ ಕಣ್ಮರೆ ಆಗ್ತಿರಲ್ಲ ಅನ್ನೋ ಚಿಂತೆ. ಹೇಗಪ್ಪ ಹೇಗೋದು ಹುಡುಗರು ನಿಮ್ಮಂತ ಹುಡುಗಿರತ್ರ? ಈ ಒಂಟಿತನದ ವೇದನೆ ಹುಡುಗರಿಗೆ ಮಾತ್ರನಾ? ಹುಡುಗಿರ್ಗೂ ಇರಲ್ವಾ? ಬರೀ ಮಾತಲ್ಲೇ ಇರುತ್ತೆ. ನೆನ್ನೆಯಿಂದ ನೀನು ನೋಡ್ದೆ ನಾನು ಎಷ್ಟು ನರಕ ಅನ್ಭವಿಸ್ತೆ ಗೊತ್ತಾ? ಪಾಪಚ್ಚಿ, ಸಾರಿ ಕಣೋ. ಇನ್ಮೇಲೆ ನನ್ಗೆ ಎಷ್ಟೇ ಕಷ್ಟ ಆದ್ರೂ ಒಂದು ನಿಮಿಷನಾದ್ರೂ ಬಂದು ನನ್ನ ಮುಖ ತೋರಿಸ್ತೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನೀನ್ ಕೊಟ್ಟಿರೋ ಬಾಧೆಗೆ ಸಾರಿ ಹೇಳಿದ್ರೆ ಸಾಕಾ? ಇನ್ನೇನ್ ಮಾಡ್ಬೇಕು? ಎಣ್ಣೆಗೆ ಹೊಡ್ಕೊಳ್ಳ? ಪಪ್ಪಿ ಕೊಟ್ರೆ ಸಾಕು. ಮದುವೆ ಆಗೋ ತನಕ ಮತ್ತೆ ಕೇಳಬಾರ್ದು, ಸರಿ? ಲೇಟ್ ಆದ್ರೆ ಅಪ್ಪಂಗೆ ಡೌಟ್ ಬರುತ್ತೆ. ಓಕೆ, ನಾನು ಬರ್ತೀನಿ. ಓಕೆ. ಓಹೋ, ಏನೇ ಪ್ರಭಾಕರ, ಚೆನ್ನಾಗಿದೆಯಾ? ಓಹೋ, ಅಣ್ಣಯ್ಯ ಜೋಯಿಸರು ಚೆನ್ನಾಗಿದ್ದೀರಾ? ಏನೋ ಆ ದೇವ್ರ ದಯದಿಂದ ಚೆನ್ನಾಗಿದ್ದೀನಪ್ಪ. ನೀನ್ ಚೆನ್ನಾಗಿದ್ದೀ ತಾನೆ? ಚೆನ್ನಾಗಿದ್ದೀನಿ. ನಿನ್ನ ತಂದೆಯವರು ಬದುಕಿದ್ದಾಗ ನಿನ್ ಮಖ ನೋಡಿದ್ದು ಕಣಯ್ಯ. ಅವತ್ತಿಂದ ಇವತ್ನವರೆಗೂ ಇವತ್ತೇ ನಿನ್ ಮಖ ನೋಡಿದ್ದು. ಅದಿರ್ಲಿ, ಕಾರ್ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದೆಯಲ್ಲೋ ಲಕ್ಷ್ಮೀಪುತ್ರ? ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇದೇ ರೀತಿ ನಡ್ಕೊಂಡೇ ಹೋಗೋದು. ಸಂತೋಷ, ಬಹಳ ಸಂತೋಷ ಆಯ್ತು ಕಣಯ್ಯ. ನೀನು ದೇವ್ರ ಮೇಲೆ ಇಟ್ಟಿರೋ ಭಕ್ತಿ ನೋಡಿ ಬಹಳ ಸಂತೋಷವಾಯ್ತು ನನಗೆ. ಅದಿರ್ಲಿ, ಏನಾದ್ರು ಮದುವೆಗೆ ಮಾಡ್ಕೊಂಡ್ಯಾ? ಮನೇಲಿ ದೊಡ್ಡವ್ರು ಯಾರಿದ್ದಾರೆ ನನಗೆ ಮದುವೆ ಮಾಡ್ಸಕ್ಕೆ? ಒಳ್ಳೆ ಮನತನದ ಹುಡುಗಿ ಸಿಕ್ಕಿದ್ರೆ ಖಂಡಿತ ಮದುವೆ ಆಗ್ತೀನಿ. ಅವಳೇ ನನ್ನ ಮಗಳು ವೇದಾವತಿ. ಲಕ್ಷಣವಾಗಿದ್ದಾಳೆ ತಾನೆ? ಒಳ್ಳೆ ಆಪಲ್ ಆಪಲ್ ಇದ್ದಾಗಿದ್ದಾಳೆ. ನೀವೇನಾದ್ರೂ ಒಪ್ಪಿಗೆ ಕೊಟ್ರೆ ಖಂಡಿತ ನಾನು ಮದುವೆ ಆಗ್ತೀನಿ. ಕುಬೇರನ ಮದುವೆ ಯಾರಯ್ಯ ಅಡ್ಡಿ ಬರ್ತಾರೆ? ನೀವು ಅನ್ನು ಸಾಕು. ನಡೆಯಯ್ಯ, ಒಳ್ಳೆ ಮುಹೂರ್ತ ನೋಡಿ ಲಗ್ನ ನಿಶ್ಚಯ ಮಾಡ್ಬಿಡೋಣ. ನಕ್ಷತ್ರ ಯೋಗ ಹೇಗಿದೆ ಹಾಗಾಗತ್ತೆ. ಬಾರಯ್ಯ. ವೇದಾ ಬಾಮ್ಮ. ಇವರು ದೊಡ್ಡ ಕೋಟ್ಯಾಧೀಶ್ವರರು. ಇವರು ನಿನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ. ಇದು ನಿನ್ನ ಪುಣ್ಯ. ಇವ್ರಿಗೆ ಒಪ್ಪಿಗೆ ಆದ್ರೆ ಸಾಕಾ? ನನ್ಗಿಷ್ಟ ಇಲ್ಲ. ಇಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ? ನಾನೊಬ್ಬ ಹುಡುಗನ ಪ್ರೀತಿಸ್ತಿದ್ದೀನಿ. ಮದುವೆ ಆದ್ರೆ ಅವನೇ ಆಗ್ತೀನಿ, ಇಲ್ಲ ಸಾಯ್ತೀನಿ. ಹೆಣ್ಮಕ್ಳ ಮೇಲೆ ಕೈ ಮಾಡೋ ಅಧಿಕಾರ ನೀನು ಯಾರು ಕೊಟ್ಟರು ತಂದೆ? ವೈಕುಂಠ, ನನ್ನ ಮಗಳ ಮೇಲೆ ನಾನು ಕೈ ಮಾಡ್ದ ಇನ್ಯಾರು ಮಾಡ್ತಾರೆ? ಮನುಷ್ಯನ ಮೇಲೆ ಕೈ ಮಾಡಕ್ಕೆ ಯಾವ ಭಗವಂತನ ಅಧಿಕಾರ ಕೊಟ್ಟಿಲ್ಲ. ಇವಳೇ ನಿನ್ ಮಗಳಾಗಬೇಕು ಅಂತ ಕೇಳ್ಕೊಂಡಿಲ್ಲ, ನೀನ್ ತಿಟೆಗಳನ್ನ ಉಡ್ಸೆ ಅಷ್ಟೇ. ಅಯೋಗ್ಯ, ನನ್ನ ಮಗಳ ಜವಾಬ್ದಾರಿ ನನಗಲ್ದ ಇನ್ಯಾರಿಗೋ? ಇವ್ರನ್ನ ಮದುವೆ ಆಗು ಅಂತ ಹೇಳಿದ್ರೆ ನಾನು ಆಗೋದಿಲ್ಲ, ಬೇರೆಯವರು ಲವ್ ಮಾಡ್ತಿದ್ದೀನಿ ಅಂತ ಧೈರ್ಯವಾಗಿ ಹೇಳ್ತಾಳಲ್ಲ, ಇವಳನ್ನ ಹೊಡೆದೆ ಇನ್ನೇನು ಮುದ್ದು ಮಾಡೋಕ್ಕಾಗುತ್ತೇನೋ? ನೋಡು ನೋಡು, ಹುಡುಗ ಹೇಗಿದ್ದಾನೆ ನೋಡು. ಆ ಕೃಷ್ಣ ಪರಮಾತ್ಮನ ಹಾಗೆ ಮುದ್ದು ಮುದ್ದಾಗಿದ್ದಾನೆ ನೋಡು. ಕೋಟ್ಯಾಧೀಶ್ವರ ಕಣೋ, ಕೋಟ್ಯಾಧೀಶ್ವರ. ಲವ್ ಮಾಡ್ತಾ ಇದೆಯಮ್ಮ, ಮಾಡು, ನಾನ್ ಸಪೋರ್ಟ್ ಮಾಡ್ತೀನಿ. ಐ, ನನ್ನ ತಂಗಿ ಗಿಣಿ ಇದ್ದಂಗಿದ್ದಾಳೆ, ನಿನ್ ಗೇಂಡ ಮೃಗ ಇದ್ದಂಗಿದ್ಯಾ. ಮರ್ಯಾದೆಯಾಗಿ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಮರಡ್ರ ಆಗ್ಬಿಡ್ತೀಯ. ನಮ್ಮಪ್ಪ ನಿನ್ನ ಮದುವೆ ಮಾಡಿಸೋ ಬದಲು ತಿಥಿ ಮಾಡಿಸ್ಬೇಕಾಗತ್ತೆ. ಬಿ ಕೇರ್ಫುಲ್ ಅಮ್ಮ. ಓಕೆ ಮಾವ. ಲಾ ಪ್ರಭಾಕರ, ನಿಂಗಿಂತ ಹೆಚ್ಚು ದುಡ್ಡು ಕೊಡೋ ಗಿರಾಕಿ ಸಿಕ್ಕಿದ್ರೆ ನನ್ನ ಮಗಳನ್ನ ಅವ್ರಿಗೆ ಮದುವೆ ಮಾಡ್ಕೊಡಕ್ಕೆ ಸ್ಕೆಚ್ ಹಾಕ್ತೀನಿ. ನನಗೆ ಬೇಕಾಗಿರೋದು ದುಡ್ಡು ಕಣೋ, ದುಡ್ಡು.